ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಈ ವಾರದ ಸಂಚಿಕೆಯಲ್ಲಿ ನೀಲಮ್ಮನ ವಚನಗಳನ್ನು ನಾನು ಕೈಗೆತ್ತಿಕೊಳ್ತಾ ಇದ್ದೀನಿ. ನೀಲಮ್ಮನ ಕಾಲ 12ನೇ ಶತಮಾನ. ನೀಲಮ್ಮ ಬಸವಣ್ಣನವರ ಮತ್ತೊಬ್ಬ ಪತ್ನಿ. ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರು ಬಸವಣ್ಣನವರ ಹೆಂಡತಿಯರು ಅನ್ನುವ ವಿಚಾರ ನಮಗೆ ಗೊತ್ತು. ಹಾಗಾಗಿ ಇಲ್ಲಿ ನೀಲಮ್ಮ ಬಸವಣ್ಣನ ಪತ್ನಿ. ಬಸವಣ್ಣನವರ ಪತ್ನಿಯಾಗಿದ್ದಂತಹ ನೀಲಮ್ಮ, ನೀಲಮ್ಮನ ವಿಚಾರ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ನಮ್ಮ ಸಾಹಿತ್ಯಗಳು ಗುರುತಿಸಿರುವಂತೆ ಅಥವಾ ವಚನವನ್ನು ಕುರಿತಂಥ ಸಾಹಿತ್ಯ ರಚನೆಗಳಲ್ಲಿ ನಮಗೆ ಸಿಕ್ಕಿರುವ ಆಧಾರದ ಮೇಲೆಗೆ ನೀಲಮ್ಮ ಬಸವಣ್ಣನವರ ಪತ್ನಿ. ಈಕೆ ಆತನ ಬಸವಣ್ಣ ಕೆಲಸ ಮಾಡ್ತಾ ಇದ್ದಂತಹ ಬಿಜ್ಜಳನ ಅರಸನಾದ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಿದ್ಧರಸ ಅನ್ನುವ ಮಂತ್ರಿಯ ಮಗಳು ಅನ್ನುವಂಥದ್ದು ಒಂದು ಸಂದೇಹ, ಒಂದು ಊಹೆ. ಸಿದ್ಧರಸರ ಮಗಳು ಮತ್ತು ಬಿಜ್ಜಳನ ಸಾಕು ತಂಗಿ ಅನ್ನುವಂಥದ್ದು ಇನ್ನೊಂದು ಚರ್ಚೆ. ಒಟ್ಟಾರೆ ನೀಲಾಂಬಿಕೆ ಬಿಜ್ಜಳನ ಸಾಕು ತಂಗಿಯೂ ಹೌದು, ಸಿದ್ಧರಸನ ಮಗಳೂ ಹೌದು. ಈಕೆ ಬಸವಣ್ಣನವರನ್ನು ಮದುವೆ ಆಗಿದ್ಲು ಅನ್ನೋದು ನಮಗೆ ಈಗ ಇರುವ ಮಾಹಿತಿಯ ಪ್ರಕಾರ ಸಿಕ್ಕಿರುವಂಥ ಒಂದು ಮಾಹಿತಿ. ಈ ನೀಲಾಂಬಿಕೆ ಬಸವಣ್ಣನವರ ಪತ್ನಿಯಾಗಿದ್ದು ಬಸವಣ್ಣನವರ ಸಾಧನೆಗೆ ಪೂರಕವಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ಮಹಿಳೆ. ಈಕೆ ವಚನ ಚಳುವಳಿಯ ಕಾಲದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ನಿಂತು ಧಾರ್ಮಿಕ ಸಾಮಾಜಿಕ ಸುಧಾರಣೆಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥ ಹೆಸರು ನೀಲಾಂಬಿಕೆ. ಈ ನೀಲಾಂಬಿಕೆ ವಚನ ರಚನೆಯಲ್ಲೂ ಕೂಡ ಬಹಳ ಪ್ರಧಾನವಾದ ಹೆಸರು. ಯಾಕೆ ಅಂತ ಹೇಳಿದ್ರೆ ನೀಲಾಂಬಿಕೆಯ 288 ವಚನಗಳು ನಮಗೆ ಲಭ್ಯ ಇದ್ದಾವೆ. 288 ವಚನಗಳ ಲಭ್ಯತೆ ನೀಲಮ್ಮನವು ಇರುವುದರಿಂದ ವಚನ ಸಾಹಿತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯ ವಚನಗಳನ್ನು ರಚನೆ ಮಾಡಿದ ಶರಣೆಯರ ಸಾಲಿನಲ್ಲಿ ಅಕ್ಕ ಮಹಾದೇವಿ, ಅಕ್ಕಮ್ಮ, ನೀಲಮ್ಮ ಈ ಥರದ ಕೆಲವು ಹೆಸರುಗಳ ಸಾಲಲ್ಲಿ ನೀಲಮ್ಮ ಪ್ರಧಾನವಾಗಿ ನಿಲ್ಲುವಂಥವರು. ಇವರ ವಚನಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬಹು ಹೆಚ್ಚಾಗಿ ಬಸವಣ್ಣನವರ ಮೇಲಿನ ಭಕ್ತಿಯನ್ನೇ ಇವರ ವಚನಗಳಲ್ಲಿ ಹೇಳ್ತಾರೆ. ಆ ಜೊತೆ ಜೊತೆಯಲ್ಲಿ ಇತರ ಸಾಮಾಜಿಕ ಒಂದು ಬದಲಾವಣೆಯ ಬಯಕೆಯನ್ನು ಮತ್ತು ಆತ್ಮೋನ್ನತಿಯ ರೀತಿಯನ್ನು ತಾನು ಬೆಳೆಯುವ ಒಂದು ಸಾಧನೆಯ ಮಟ್ಟವನ್ನು ಏರುವ ಮಾರ್ಗವನ್ನು ತಮ್ಮ ವಚನಗಳಲ್ಲಿ ನೀಲಾಂಬಿಕೆ ತೋರಿಸಿಕೊಡ್ತಾರೆ. ಈ ನೀಲಾಲೋಚನೆ ಅಥವಾ ನೀಲಾಂಬಿಕೆ ಅಥವಾ ನೀಲಮ್ಮ ಹರಿಹರ ಈಕೆಯನ್ನು ಮಾಯಿದೇವಿ ಅಂತ ಕೂಡ ಕರೀತಾರೆ. ಹಾಗಾಗಿ ಈ ನೀಲಮ್ಮನ ವಚನಗಳನ್ನು ನಾವು ಓದ್ತಾ ನಾವು ವೈಯಕ್ತಿಕ ಸಾಧನೆಯನ್ನು ಅಥವಾ ಒಟ್ಟು ಸಾಧನೆಯ ಒಂದು ಹಂತವನ್ನು ಮುಟ್ಟುವ ರೀತಿ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಬಸವಣ್ಣನ ಮೇಲೆ ನೀಲಾಂಬಿಕೆ ಇಟ್ಟಿದ್ದಂತಹ ಪ್ರೀತಿ ಯಾವ ರೀತಿಯದ್ದು, ಎಷ್ಟು ಉನ್ನತ ಮಟ್ಟದ್ದು ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸ್ಕೊಳ್ತಾ ಹೋಗ್ಬೋದು. 288 ವಚನಗಳಲ್ಲಿ ಹಲವಾರು ವಿಚಾರಗಳನ್ನು ನೀಲಾಂಬಿಕೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಆ ಚರ್ಚೆಗಳನ್ನು ನಾವು ವಚನಗಳನ್ನು ನೋಡ್ತಾ ಆ ವಚನಗಳ ಜೊತೆಯಲ್ಲಿಯೇ ನಾವು ತಗೊಂಡು ಹೋಗೋಣ. ಇಲ್ಲಿ ನೀಲಮ್ಮನ ಈ ವಚನಗಳನ್ನು ನಾವು ಓದುವ ಮುನ್ನ ನೀಲಮ್ಮನ ವಚನಗಳಿಗೆ ಪ್ರವೇಶವನ್ನು ಪಡೆಯುವ ಮೊದಲು ಒಂದೆರಡು ವಿಚಾರಗಳ ಚರ್ಚೆಯನ್ನು ಮಾಡಿ ಆಮೇಲೆ ನಾನು ಈ ನೀಲಮ್ಮನ ವಚನಕ್ಕೆ ಬರ್ತೇನೆ. ಏನಪ್ಪ ಅಂತ ಹೇಳಿದ್ರೆ ಪ್ರಧಾನವಾಗಿ ನಮ್ಮದ ಒಂದು ಪ್ರಶ್ನೆ, ನಾವು ಯಾರು ಅನ್ನುವಂಥದ್ದು, ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆ. ನಾನು ಯಾರು ಅಂತ ಪ್ರಶ್ನೆ ಬಂದಾಗ ಯಾರು, ಪ್ರತಿಯೊಬ್ಬರು, ನಾನು ಅಂದರೆ ನಾನೊಬ್ಬಳೆ ಅಂತ, ಪ್ರತಿಯೊಬ್ಬರೂ ನಾವು ಯಾರು ಅಂತ ಕೇಳಿಕೊಂಡಾಗ ಯಾರು ನಾವು? ಈಗ ನನ್ನ ಹೆಸರು ಅನುಪಮ, ನಾನು ಅನುಪಮನ ಅಂದರೆ ಅದು ನನ್ನ ಹೆಸರು ಮಾತ್ರ, ನಾನೊಬ್ಬ ಉಪನ್ಯಾಸಕಳು ಅದು ನನ್ನ ವೃತ್ತಿ ಮಾತ್ರ, ನಾನು ಇಂಥವರ ಮಗಳು ಅದೊಂದು ಸಂಬಂಧ ಮಾತ್ರ, ನಾನು ಇಂಥವರ ಪತ್ನಿ ಅದೊಂದು ಸಂಬಂಧ ಮಾತ್ರ, ಅವಳೊಬ್ಬ ಮೂರ್ಖ ಅದೊಂದು ನನ್ನ ಯೋಚನಾ ಮಟ್ಟ ಅಥವಾ ನನ್ನ ಒಂದು ಗುಣಗಳ ರೀತಿ ಅಷ್ಟೇ ಅದು. ಹಾಗಾದರೆ ನನ್ನ ಅಸ್ತಿತ್ವ, ನನ್ನ ಇರುವಿಕೆ ಯಾವುದು? ಹಾಗಾದರೆ ನಾನು ಯಾರು? ನನ್ನ ಸಂಬಂಧಗಳಲ್ಲಿ ನಾನಿದ್ದೀನಾ, ನನ್ನ ವೃತ್ತಿಯಲ್ಲಿ ನಾನಿದ್ದೀನಾ, ನನ್ನ ಹೆಸರಲ್ಲಿ ನಾನಿದ್ದೀನಾ, ಅಥವಾ ನನ್ನ ಗುಣಗಳಲ್ಲಿ ನಾನಿದ್ದೀನಾ, ನನ್ನ ಯೋಚನೆಗಳಲ್ಲಿ, ನನ್ನ ಚಿಂತನೆಗಳಲ್ಲಿ, ನನ್ನ ಆಲೋಚನೆಗಳಲ್ಲಿ ನಾನಿದ್ದೀನಾ, ಯಾರು ನಾನು? ಹಾಗಿದ್ರೆ ಎಲ್ಲಿ ನನ್ನ ಅಸ್ತಿತ್ವ ಇದೆ? ಈ ಪ್ರಶ್ನೆ ಮಾಡಿಕೊಂಡಾಗ ನಾನು ಅನ್ನೋದು ನಥಿಂಗ್, ಏನೂ ಇಲ್ಲ, ನಾನು ಎಲ್ಲೂ ಇಲ್ಲ, ನಾನು ಅನ್ನೋದು ಬರೀ ನನ್ನ ಹೆಸರು, ನನ್ನ ಚಿಂತನೆಗಳು, ನನ್ನ ಭಾವನೆಗಳು, ನನ್ನ ಸಂಬಂಧ, ನನ್ನ ವೃತ್ತಿ
ಅಷ್ಟೇ, ಅದಷ್ಟೇ ನಾನಲ್ಲ, ನನ್ನ ವೃತ್ತಿ ಮಾತ್ರ ನಾನಲ್ಲ, ನನ್ನ ಹೆಸರು ಮಾತ್ರ ನಾನಲ್ಲ, ನನ್ನ ಸಂಬಂಧ ಮಾತ್ರ ನಾನಲ್ಲ. ಹಾಗಾದರೆ ನಾನು ಯಾರು? ಮತ್ತೆ ಮತ್ತೆ ಈ ಪ್ರಶ್ನೆ ಸಾಮಾನ್ಯವಾಗಿ ಬಹಳಷ್ಟು ಜನರನ್ನು ಕಾಡಿದ ಪ್ರಶ್ನೆ, ಸಾಕಷ್ಟು ಚರ್ಚೆಗೆ ಒಳಗಾದ ಪ್ರಶ್ನೆ. ನಾನು ಯಾರು ಅನ್ನುವಂಥದ್ದು, ನಾನು ಯಾರು ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹುಡುಕ್ತಾ, ಇದು ಯಾವುದೂ ನಾನಲ್ಲ ಅಂದಮೇಲೆ ನನ್ನ ಅಸ್ತಿತ್ವ ಹೇಗೆ ಅಂದಾಗ, ಇದೆಲ್ಲವೂ ನಾನು, ಇದು ಯಾವುದೂ ನಾನಲ್ಲ ಹೌದು, ಆದರೆ ಇದೆಲ್ಲದರ ಮೊತ್ತವೂ ನಾನು. ನನ್ನ ಹೆಸರು, ನನ್ನ ಹೆಸರಿನ ಮೂಲಕ ಈ ನನ್ನ ದೇಹವನ್ನು ಗುರುತಿಸಲ್ಪಡುತ್ತಲ್ಲ, ಆ ಹೆಸರು ಈ ನನ್ನ ದೇಹವನ್ನು ಗುರುತಿಸಲ್ಪಡೋ ನನ್ನ ಹೆಸರಲ್ಲೂ ನಾನಿದ್ದೇನೆ. ನಾನು ಇಂಥವರ ಮಗಳು ಅಂದಾಗ ನನ್ನ ಹುಟ್ಟಿಗೆ ಕಾರಣವಾದ ಆ ಸಂಬಂಧದಲ್ಲಿ ನಾನಿದ್ದೀನಿ. ಇಂಥವರ ಪತ್ನಿ ಅಂದಾಗ ನನ್ನ ದಾಂಪತ್ಯದ ಸಂಬಂಧದಲ್ಲಿ ನಾನಿದ್ದೀನಿ. ನಾನೊಬ್ಬ ಉಪನ್ಯಾಸಕಳು ಅಂದಾಗ ನನ್ನ ವೃತ್ತಿಯಲ್ಲಿ ನಾನಿದ್ದೀನಿ. ನಾನು ಮಾಡುವ ಒಂದು ಯೋಚನೆಯಲ್ಲಿ ನಾನಿದ್ದೀನಿ. ನಾನು ಮಾಡುವ ಒಂದು ಚಿಂತನೆಯಲ್ಲಿ ನಾನಿದ್ದೀನಿ. ನಾನು ಮಾತಾಡುವ ಮಾತಿನಲ್ಲಿ ನಾನು ಇದ್ದೀನಿ. ಹಾಗಾಗಿ ಈ ಯಾವುದೂ ನಾನಲ್ಲ ಹೌದು, ಹಾಗೆ ಇದೆಲ್ಲವೂ ನಾನು ಆಗಿರ್ತೀನಿ. ಎರಡೂ ಏಕಕಾಲದಲ್ಲೇ ಇರ್ತೇವೆ. ಒಂದು, ಇದು ಯಾವುದೂ ನಾನಲ್ಲ ನಿಜ, ಇದೊಂದರಲ್ಲೇ ನಾನಿಲ್ಲ, ಯಾವುದೋ ಒಂದರಲ್ಲಿ ನಾನಿಲ್ಲ, ಆದರೆ ಇವೆಲ್ಲವುಗಳ ಮೊತ್ತ ನಾನಾಗಿರ್ತೇನೆ, ನಾವಾಗಿರ್ತೇವೆ. ನನ್ನ ದೇಹ, ನನ್ನ ಯೋಚನೆ, ನನ್ನ ಮಾತು, ನನ್ನ ಸಂಬಂಧ, ನನ್ನ ವೃತ್ತಿ, ಈ ಎಲ್ಲದರಲ್ಲೂ ನಾನು ಇದ್ದೇನೆ. ಇಲ್ಲಿ ನನ್ನ ಅಸ್ತಿತ್ವ ಇದೆ. ಹಾಗೆ ಈ ನಾನು ಅನ್ನುವ ಅಹಂ ಅಂದರೆ ನನ್ನ ಅಸ್ತಿತ್ವ, ಅಹಂ ಅಂದರೆ ಇಲ್ಲಿ ಅಸ್ತಿತ್ವ ವಚನಕಾರರ ಪ್ರಕಾರ ಮೂಲ. ಆ ಮೂಲ ಏನಿದೆಯಲ್ಲ, ಆ ಚೈತನ್ಯ, ಆ ಆತ್ಮ ಅನ್ನೋದಿದೆಯಲ್ಲ, ಅದರ ಇರುವಿಕೆಗೆ, ಅದರ ಒಂದು ಅಸ್ತಿತ್ವಕ್ಕೆ ಆತ್ಮ ತಂತಾನೇ ಇರುತ್ತೆ, ಆದರೂ ಅದಕ್ಕೊಂದು ಸ್ಥಾನವಾಗಿ ನನ್ನದು ಈ ದೇಹ ರೂಪುಗೊಂಡಿದೆ. ಈ ವೃತ್ತಿ ಆ ದೇಹದ ಪೋಷಣೆಗಾಗಿ ಇದೆ. ಈ ಸಂಬಂಧಗಳು ಆ ದೇಹದ ಜೊತೆಯಲ್ಲೇ ಹುಟ್ಟಿಕೊಂಡಿದ್ದಾವೆ. ಈ ದೇಹದ ಜೊತೆಯಲ್ಲೇ ನನ್ನ ಭಾವನೆಗಳು ಹುಟ್ಟಿಕೊಂಡಿದ್ದಾವೆ. ಈ ದೇಹದ ಜೊತೆಯಲ್ಲೇ ನನ್ನ ಚಿಂತನೆಗಳು ಹುಟ್ಟಿಕೊಂಡಿದ್ದಾವೆ. ಈ ದೇಹದ ಜೊತೆಯಲ್ಲೇ ನನ್ನ ಆಲೋಚನೆಗಳು ಹುಟ್ಟಿಕೊಂಡಿದ್ದಾವೆ. ಹಾಗಾಗಿ ಈ ದೇಹ ನಮ್ಮ ಬದುಕಿಗೆ, ನಮ್ಮ ಅಸ್ತಿತ್ವಕ್ಕೆ ಬಹಳ ಪ್ರಧಾನವಾದದ್ದು. ಈ ದೇಹದೊಡನೆ ಸಿಕ್ಕಿರುವಂತಹ ಈ ಬದುಕು ಬಹಳ ಮುಖ್ಯವಾದದ್ದು. ಅದಕ್ಕೆ ಈ ಬದುಕು ಎಷ್ಟು ಮುಖ್ಯ ಅನ್ನೋದನ್ನು ಶಿವರಾಮ್ ಕಾರಂತರು ಬಾಳ್ವೆಯೇ ಬೆಳಕು ಅಂತ ಹೇಳಿ ಕರೀತಾರೆ. ಈ ಬದುಕೇ ದೊಡ್ಡ ಬೆಳಕು. ಈ ಬದುಕನ್ನು ಸ್ವೀಕರಿಸಬೇಕು, ಒಪ್ಕೊಳ್ಬೇಕು. ಬೇಂದ್ರೆಯವರು ಹೇಳುವಂತೆ, ಈ ತುಂಬಿರುವ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಹೇಳ್ತಾರೆ. ಈ ತುಂಬಿರುವ ಬಾಳು, ಈ ಬದುಕು ಇದೆಯಲ್ಲ, ಈ ಬದುಕಿನ ಪ್ರತಿ ಕ್ಷಣವನ್ನು, ಪ್ರತಿ ನಿಮಿಷವನ್ನು ನಾವು ಸವಿಬೇಕು. ಆ ಸವಿಯುವ ಆ ಬದುಕಿಗೆ ಈ ನಮ್ಮ ದೇಹವೇ ಕಾರಣ ಆಗಿರುತ್ತೆ, ಈ ದೇಹವೇ ಸಾಕ್ಷಿಯಾಗಿರುತ್ತೆ. ಈ ದೇಹದ ಮೂಲಕವೇ ನಾವು ಬದುಕನ್ನು ಸಾಕ್ತಾ ಇರ್ತೀವಿ. ಹಾಗಾಗಿ ಈ ದೇಹವನ್ನು ನಮ್ಮ ವಚನಕಾರರು ಪ್ರಸಾದ ಕಾಯ ಅಂದರು. ದೇಹವೇ ದೇಗುಲ ಅಂತ ಹೇಳಿ ಕರೆದ್ರು. ದೇಹಕ್ಕೆ ಮಹತ್ವವನ್ನು ಕೊಟ್ಟರು. ಯಾಕೆಂದರೆ ಅಸ್ತಿತ್ವಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಕಾರಣ ಆಗಿರುವಂಥ ಅಥವಾ ಒಂದು ಮಾರ್ಗ ಆಗಿರುವಂತಹ ಈ ದೇಹ ಬಹಳ ಪ್ರಧಾನವಾದದ್ದು. ಅದೇ ಹೊತ್ತಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಈ ದೇಹ ನಮ್ಮ ಉನ್ನತಿಗೂ ಕಾರಣ, ನಮ್ಮ ಅವನತಿಗೂ ಕಾರಣ, ಎರಡನ್ನೂ ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇಹದೊಡನೆ ಬಂದ ಭಾವನೆಗಳು, ಈ ದೇಹದೊಡನೆ ಬಂದ ಸಂಬಂಧಗಳು, ಈ ದೇಹದೊಡನೆ ಬಂದ ನಮ್ಮ ವೃತ್ತಿ, ಈ ದೇಹದೊಡನೆ ಸಿಕ್ಕಿರುವಂಥ ಈ ಬದುಕು, ಈ ದೇಹದೊಡನೆ ಪ್ರತಿ ಕ್ಷಣದ ಸಿಕ್ಕಿರುವಂಥ ಪ್ರತಿ ಕ್ಷಣದ ಬದುಕು, ಈ ಎಲ್ಲವೂ ನಮ್ಮ ಉನ್ನತಿಗೆ, ಸಾಧನೆಗೆ ಕಾರಣ. ಅದೇ ಹೊತ್ತಲ್ಲಿ ಈ ಎಲ್ಲವೂ ನಮ್ಮ ಅವನತಿಗೂ ಕಾರಣ. ಹೇಗೆ ಸಾಧನೆಗೆ ಕಾರಣ? ನಾವು ಕಳೆದ ಒಂದು ಯಾವುದೋ ಒಂದು ವಚನದಲ್ಲಿ ಓದಿದ್ವಿ, ನಮ್ಮ ಪಂಚೇಂದ್ರಿಯಗಳೇ ನಮ್ಮ ಸಾಧನೆಯ ಮೆಟ್ಟಿಲುಗಳಾಗಿ ಮಾಡಿಕೊಳ್ಬೇಕು. ನಮ್ಮ ಈ ಕಣ್ಣು, ಕಿವಿ, ಮೂಗು ಏನಿದಾವಲ್ಲ, ಈ ಪಂಚೇಂದ್ರಿಯಗಳನ್ನು ನಮ್ಮ ಹಿರಿಯರು ಹಲವಾರು ಜನ ತಿರಸ್ಕಾರ ಮಾಡ್ತಾರೆ. ಪಂಚೇಂದ್ರಿಯ ಸುಖಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ನಿಜ, ಪಂಚೇಂದ್ರಿಯಗಳ ಸುಖಕ್ಕೆ ಒಳಗಾಗಬಾರ್ದು, ಆದರೆ ಈ ಪಂಚೇಂದ್ರಿಯಗಳನ್ನೇ ಮೆಟ್ಟಿಲು ಮಾಡಿಕೊಂಡು ನಾವು ಸಾಧನೆಯ ಮಾರ್ಗವನ್ನು ಹೊಂದಬೇಕು. ಈ ದೇಹವನ್ನೇ ನಮ್ಮ ಸಾಧನೆಯ ದಿಕ್ಕಲ್ಲಿ ಸಾಗಿಸಬೇಕು. ಅದಕ್ಕೆ ಸದಾಚಾರ ಸನ್ಮಾರ್ಗಗಳವೇ ಉತ್ತಮ ಮಾರ್ಗ ಅನ್ನೋದನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ವಿವರವಾಗಿ ನೋಡಿದ್ವಿ. ಈ ದೇಹದ ಮೂಲಕವೇ ನಾವು ಪರಮಾತ್ಮನನ್ನು ಸೇರೋಕೆ, ಅಂದರೆ ದೇಹದ ಸಾಧನೆಯ ಮೂಲಕ. ಈ ದೇಹ ಇದ್ದರೆ ನಮ್ಮ ಅಸ್ತಿತ್ವ, ಈ ದೇಹ ಇಲ್ಲ ಅಂದರೆ ನಮ್ಮ ಅಸ್ತಿತ್ವ ಯಾವ ರೀತಿ ಆಯ್ತು? ಆತ್ಮ ಇದೆ ಅಂದ್ಕೊಳ್ಳಿ, ಮಾ ಭಾವನೆಗಳಿದೆ ಅಂದ್ಕೊಳ್ಳಿ, ಪ್ರಕೃತಿ ಏನೆಲ್ಲ ಅಂದ್ಕೊಳ್ಳಿ, ಈ ದೇಹನೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವ ಹೇಗಿರೋಕೆ ಸಾಧ್ಯ? ಈ ದೇಹನೇ ಇಲ್ಲ ಅಂದರೆ ನಾವು ಉಳಿಯೋ ಹೆಂಗೆ ಸಾಧ್ಯ? ಅದು ಆತ್ಮ ಅಲ್ಲೆಲ್ಲೋ ಇರುತ್ತೆ, ಅದು ಪರಮಾತ್ಮ, ಅದೆಲ್ಲ ಆನಂತರದ ಮಾತು, ನಮಗೆ ಗೊತ್ತಿಲ್ಲ ಅದು.
ಆದರೆ ನಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇರೋದು ಬಹಳ ಪ್ರಮುಖವಾಗಿ ಈ ದೇಹದ ಮೂಲಕ. ಹಾಗಾಗಿ ಈ ದೇಹ ಅನ್ನೋದು ಬಹಳ ಪ್ರಮುಖವಾದದ್ದು, ಬಹಳ ಮುಖ್ಯವಾದದ್ದು. ಆದರೆ ಈ ದೇಹವನ್ನು ನಾವು ಸನ್ಮಾರ್ಗದಲ್ಲಿ ನಡೆಸಿ ಆ ಸಾಧನೆಯ ಮೆಟ್ಟಿಲನ್ನು ಹತ್ತೋಕ್ಕೆ ಪೂರಕವಾಗಿ ಬಳಸ್ಕೊಳ್ಬೇಕು. ಅದೇ ದೇಹವನ್ನು ಬಳಸಿಕೊಂಡು ನಾವು ದುರ್ಮಾರ್ಗ ಅವನತಿಯನ್ನು ಕೂಡ ಹೊಂದಬಹುದು. ಉದಾಹರಣೆ ಹೇಗೆ ಅಂತ ಹೇಳಿದರೆ, ಈ ದೇಹದ ಮೇಲೆ ಪ್ರೀತಿ ಇರಬೇಕು. ಯಾಕಂದರೆ ಈ ದೇಹದ ಮೂಲಕವೇ ನಾನು ಪರಮಾತ್ಮನನ್ನು ಕಾಣೋಕ್ಕೆ ಸಾಧ್ಯ, ಈ ದೇಹದ ಮೂಲಕವೇ ನಾನು ಈ ಪ್ರಪಂಚದಲ್ಲಿರೋಕ್ಕೆ ಸಾಧ್ಯ, ಈ ದೇಹದ ಮೂಲಕವೇ ನನ್ನ ಸಂಬಂಧಗಳು ಸಾಧ್ಯ, ಈ ದೇಹದ ಮೂಲಕವೇ ನನ್ನ ಇರುವಿಕೆ ಸಾಧ್ಯ. ಹಾಗಾಗಿ ಈ ದೇಹದ ಮೇಲೆ ಪ್ರೀತಿ ಇರಬೇಕು. ಎಷ್ಟಿರಬೇಕು? ಹೌದು, ಈ ದೇಹ ನನ್ನ ಸಾಧನೆಗೆ ಪೂರಕ ಅನ್ನುವಷ್ಟು ಆ ಪ್ರೀತಿ ಇರಬೇಕು. ಆದರೆ ಅದೇ ಪ್ರೀತಿ ಮೋಹವಾದರೆ, ಈ ದೇಹವನ್ನೇ, ಈ ದೇಹವನ್ನು ಒಳಗೊಂಡ ಈ ಲೌಕಿಕ ಬದುಕನ್ನು ಪ್ರೀತಿಸೋದೇ ಒಂದು ಚಟ ಆದರೆ, ಇಲ್ಲೇ ಎಲ್ಲಗೆ ನನಗೆ ಸಿಕ್ಕುತ್ತೆ, ನನ್ನ ಭಾವನೆಗಳಲ್ಲಿ ಅಹಂಕಾರ, ನಾನಷ್ಟು ಶ್ರೀಮಂತನಾಗ್ಬಿಡ್ತೇನೆ, ಇಷ್ಟು ಶ್ರೀಮಂತನಾಗ್ಬಿಡ್ತೇನೆ, ಅಥವಾ ಎಲ್ಲನೂ ಪಡ್ಕೊಂಡ್ಬಿಡ್ತೇನೆ, ಸಾಧಿಸ್ಬಿಡ್ತೇನೆ, ಸಾಧಿಸ್ಬಿಟ್ಟಿದ್ದೇನೆ ಅನ್ನುವ ಈ ಅಹಂಕಾರ, ಈ ದೇಹದ ಮೇಲಿನ ಅತಿಯಾದ ವ್ಯಾಮೋಹ, ಈ ದೇಹದಕ್ಕೆ ಹೊಂದಿಕೊಂಡಂಥ ಸಂಬಂಧಗಳಲ್ಲಿರುವಂಥ ಅತಿಯಾದ ಮೋಹ, ಲೋಭ, ಕಾಮ, ಈ ದೇಹದೊಡನೆ ಹೊಂದಿಕೊಂಡ ಕ್ರೋಧ, ಕೋಪ, ಈ ಎಲ್ಲ ಏನಿದಾವಲ್ಲ, ಈ ಎಲ್ಲ ಭಾವನೆಗಳು, ಈ ದೇಹದೊಡನೆ ಹೊಂದಿಕೊಂಡಂಥ ಅರಿಷಡ್ವರ್ಗಗಳು, ಈ ದೇಹದೊಡನೆ ಹೊಂದಿಕೊಂಡಂತಹ ಪಂಚೇಂದ್ರಿಯಗಳು ನಮ್ಮ ಅವನತಿಗೂ ಕಾರಣ ಆಗುತ್ತೆ. ಯಾವಾಗ ಆ ದೇಹದೊಡನೆ ಹೊಂದಿಕೊಂಡ ದುರ್ಮಾರ್ಗವನ್ನು, ದುಷ್ಟತನವನ್ನು ಅಥವಾ ಅತಿಯಾದ ಮೋಹವನ್ನು, ಪ್ರೀತಿಯನ್ನು ನಾವು ಒಪ್ಪಿಕೊಂಡಾಗ, ಅವುಗಳನ್ನು ಕಳೆದುಕೊಂಡು ಈ ದೇಹದ ಮೂಲಕ ಸನ್ಮಾರ್ಗವನ್ನು ಸಾಧಿಸಿದ್ದೇ ಆದರೆ, ನಾವು ಈ ದೇಹದ ಮೂಲಕವೇ ಸಾಧನೆಯ ಮಟ್ಟವನ್ನು, ಎತ್ತರದ ಮಟ್ಟವನ್ನು ಏರೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಯಾಕೆ ನಾನು ಇದಿಷ್ಟು ಕಥೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಇದು ಈ ಸಂದರ್ಭಕ್ಕೆ ಒಂದು ಪುಟ್ಟ ಕಥೆಯು ನನಗೆ ಉದಾಹರಣೆ ಬರುತ್ತೆ. ದೇಹವನ್ನು ಏನಪ್ಪ ಅಂತ ಹೇಳಿದ್ರೆ, ಒಂದು ನಾವೆ ಇರುತ್ತೆ, ಒಂದು ದೊಡ್ಡ ನಾವೆ ಇರುತ್ತೆ. ಆ ನಾವೆಯನ್ನು ಈ ದಡದಿಂದ ಆ ದಡಕ್ಕೆ ಸಾಗಿಸಬೇಕಾಗತ್ತೆ, ಕರ್ಕೊಂಡು ಹೋಗಬೇಕಾಗಿರುತ್ತೆ. ಆ ದೊಡ್ಡ ನಾವೆಯನ್ನು ದೊಡ್ಡ ಸಾಗರದಲ್ಲಿ ಆ ಬಿರುಗಾಳಿ, ಅಲೆಗಳ ಮಟ್ಟ, ಇವುಗಳ ನಡುವೆ ಎಷ್ಟೊಂದು ಸಾಗರದ ದಾರಿಯನ್ನು ಸಾಗಿಸುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕಾಗಿ ಒಬ್ಬ ಸಮರ್ಥ ನಾವಿಕನನ್ನು ಹುಡುಕ್ತಾರೆ, ಸಮರ್ಥ ನಾವಿಕನನ್ನು ಹುಡುಕ್ತಾರೆ. ಆತ ನಾವೆಯನ್ನು ನಡೆಸುವ ಮುಂದಾಳತ್ವವನ್ನು ವಹಿಸಿಕೊಳ್ತಾನೆ. ಹೋಗ್ತಾ ಹೋಗ್ತಾ ಸಮುದ್ರದ ಒಂದು ಭಾಗದಲ್ಲಿ ಏನಿರುತ್ತೆ ಅಂದರೆ, ಒಂದು ಆಳದ ಸಮುದ್ರದ ತಳದಲ್ಲಿ ಚಿನ್ನದ ಒಂದು ಗಣಿ ಇರುತ್ತೆ, ಚಿನ್ನದ ರಾಶಿ ಇರುತ್ತೆ. ಮತ್ತೊಂದು ಕಡೆ ವಜ್ರದ ಒಂದು ರಾಶಿ ಇರುತ್ತೆ. ಇದನ್ನು ಆ ನಾವೆಯಲ್ಲಿದ್ದಂಥ ಜನ ಕೇಳ್ತಾರೆ. ಆ ನಾವೆಯ ನಾಯಕರು, ನಾವೆಯ ಒಡೆತನವನ್ನು ಹೊಂದಿದ್ದಂಥವ್ರು ಕೇಳ್ತಾರೆ, ನಾವಿಕರೇ ನೀವೆಷ್ಟೊಂದು ಸಾರಿ ಈ ಮಾರ್ಗಗಳಲ್ಲಿ ಓಡಾಡಿದ್ದೀರಲ್ವಾ, ಈ ಮಾರ್ಗದಲ್ಲಿ ಈ ಸಮುದ್ರದ ತಳದಲ್ಲಿ ಬಂಗಾರ ಇದೆಯಂತೆ, ಮುತ್ತು ರತ್ನ ಹವಳ ಇದೆಯಂತೆ, ಇದನ್ನು ನಾವು ಯಾಕೆ ಪಡ್ಕೊಳ್ಬಾರದು ಅಂತ ಹೇಳಿ ನಾವಿಕರನ್ನು ಕೇಳ್ತಾರೆ. ಕೇಳಿದಾಗ ನಾವಿಕ ಹೇಳ್ತಾನೆ, ಇಲ್ಲ ಇಲ್ಲ, ಅದೆಲ್ಲ ಕಟ್ಟು ಕತೆ, ಇಲ್ಲಿ ಯಾವುದೂ ಇಲ್ಲ, ಮುಂದೆ ಹೋಗೋಣ ಅಂತ ಹೇಳ್ತಾನೆ. ಮುಂದೆ ಹೋಗ್ತಾನೆ, ಮುಂದೆ ಹೋಗಿ ತನ್ನ ಗುರಿಯನ್ನು ಮುಟ್ಟುತ್ತಾನೆ. ಅಲೆಗಳು ಬರುತ್ತೆ, ಬಿರುಗಾಳಿ ಬರುತ್ತೆ, ಅವುಗಳೆಲ್ಲ ಆತ ನಿಭಾಯಿಸ್ಕೊಂಡು ಹೋಗ್ತಾನೆ. ಆದರೆ ಹೋದ ಮೇಲೆ ಅಲ್ಲಿ ನಿಜವಾಗ್ಲೂ ಚಿನ್ನ, ಮುತ್ತು, ರತ್ನ, ಬೆಳ್ಳಿಗಳು ಇತ್ತು. ಅವುಗಳನ್ನು ಈತ ಅವರ ಕಣ್ಣು ತಪ್ಪಿಸಿ ಸಮುದ್ರದ ಆಳಕ್ಕೆ ಇಳಿದು ಸ್ವಲ್ಪ ಮಟ್ಟಕ್ಕೆ ತಗೊಂಡಿದ್ದ, ನಾವಿಕ ತಗೊಂಡಿದ್ದ. ಯಾಕೆ ಸ್ವಲ್ಪ ತಗೊಂಡಿದ್ದ ಅಂದರೆ, ಆ ನಾವಿಕನಿಗೆ ಗೊತ್ತಿತ್ತು ಈ ನಾವೆಯಲ್ಲಿ ಎಷ್ಟು ಭಾರ ಹಾಕಬಹುದು ಅಂತ ಹೇಳಿ. ಆ ಭಾರಕ್ಕೆ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಅವನು ಸ್ವಲ್ಪ ಮಟ್ಟದ ಆ ಅಮೂಲ್ಯ ವಸ್ತುಗಳನ್ನು ಪಡ್ಕೊಂಡಿದ್ದ. ಅದೇ ಒಂದು ವೇಳೆ ಇವರಿಗೆ ಅಲ್ಲಿ ಸಿಗುವಂಥ ವಸ್ತುಗಳ ಬಗ್ಗೆ ಹೇಳಿದರೆ, ಅಥವಾ ನಿಜ ಅಂತ ಹೇಳಿದರೆ, ಇವರೇನು ಮಾಡ್ತಾಯಿದ್ರು, ದುರಾಸೆಯಿಂದ, ತನ್ನ ಅತಿಯಾದ ಆಸೆಯಿಂದ ಅಪಾರವಾದ ಸಂಪತ್ತನ್ನು ನಾವೆಗೆ ತುಂಬುತ್ತಾಯಿದ್ರು. ಆ ಅಪಾರವಾದ ಸಂಪತ್ತಿನಿಂದ ನಾವೆ ಏನಾಗ್ತಿತ್ತು, ಭಾರವಾಗ್ತಿತ್ತು. ಆ ಭಾರವನ್ನು ತಡ್ಕೊಳ್ಳಲಿಕ್ಕಾಗದ ನಾವೆ ಮುಂದೆ ಹೋಗದೆ ಅರ್ಧದಲ್ಲಿ ಮುಳುಗ್ತಾ ಇತ್ತು. ಆ ಕಾರಣಕ್ಕಾಗಿ ನಾವಿಕ ಆ ಗುಟ್ಟನ್ನು ಹೇಳಿದೆ ಅಂದರೆ, ಆ ಗುಟ್ಟು ಸುಳ್ಳು ಅನ್ನುವ ಕಟ್ಟುಕತೆಯನ್ನು ಹೇಳಿ ತಾನು ಮಾತ್ರ ಒಂದು ಸ್ವಲ್ಪ ತೆಗೆದುಕೊಂಡು ಹೋಗ್ತಾನೆ. ನಾವೇ ಗುರಿ ಮುಟ್ಟಿದ ಮೇಲೆ ಆ ನಾವಿಕ ಆ ಸಂಪತ್ತನ್ನು ಆ ನಾವೆಯ ಒಡೆಯರಿಗೆ ಹಂಚ್ತಾನೆ, ಹಂಚಿಕೊಡ್ತಾನೆ. ಇದು ಒಂದು ಕತೆ. ಈ ಕತೆ ಅಂದರೆ, ನಾವೇ ಗುರಿ ಮುಟ್ಟೋದು
ಮುಖ್ಯವೇ ಹೊರತು ಸಂಪತ್ತು ಮುಖ್ಯ ಅಲ್ಲ. ಒಂದು ವೇಳೆ ಆ ಸಂಪತ್ತಿನ ಆಸೆಗೆ ಬಿದ್ದು ನಾವೇ ಅಲ್ಲಿ ಅತಿಯಾದ ಬಂಗಾರವನ್ನು ತುಂಬಿದರೆ ಅವರ ಬದುಕು ಅಲ್ಲೇ ನಾಶವಾಗ್ತಿತ್ತು. ಹಾಗೆ ಇದೊಂದು ದೇಹ ಕೂಡ ಒಂದು ಬಗೆಯ ನಾವೇ. ಈ ನಾವೇ ಈ ಬದುಕಿನ ಗುರಿಯನ್ನು ಮುಟ್ಟೋದು ಮುಖ್ಯ. ಈ ಬದುಕಿನ ಗುರಿಯನ್ನು ಮುಟ್ಟುವ ಮಾರ್ಗದಲ್ಲಿ ಹಲವಾರು ಆಸೆಗಳು, ಕಾಮನೆಗಳು, ಬಯಕೆಗಳು, ಅಡೆ ತಡೆಗಳು ಈ ದೇಹಕ್ಕೆ, ಈ ದೇಹದೊಡನೆ ಇರುವ ಮನಸ್ಸಿಗೆ, ಮನುಷ್ಯನ ಒಂದು ಯೋಚನಾ ಶಕ್ತಿಗೆ ಅಡೆ ಉಂಟಾಗ್ತಾ ಹೋಗುತ್ತೆ. ಅದು ಆ ಅಡೆತಡೆಗಳನ್ನು ದಾಟಿ ನಾವು ಮುಂದೆ ಹೋದಾಗ ಮಾತ್ರ ನಮ್ಮ ಸಾಧನೆಯನ್ನು ಮುಟ್ಟೋಕೆ ಸಾಧ್ಯ. ಆ ಮಧ್ಯದಲ್ಲಿ ಆ ದುರಾಸೆಗೆ, ಈ ದೇಹದೊಡನೆ ಬರುವ ಆ ಆಸೆ ದುರಾಸೆಗೆ ನಾವು ಬಿದ್ದರೆ, ಮುಳುಗಿದರೆ ನಮ್ಮ ಸಾಧನೆ ನಮ್ಮ ಕೈಗೆ ಸಿಗೋದಿಲ್ಲ, ಎಟಕೋದಿಲ್ಲ. ಅದಕ್ಕೊಂದು ನಾನು ಬಹಳ ಹಿಂದೆ ಒಂದು ಕಥೆಯನ್ನು ಕೂಡ ಹೇಳಿದ್ದೆ. ಏನು ಕಥೆಯನ್ನು ಹೇಳಿದ್ದೆ ಅಂತ ಹೇಳಿದರೆ, ಒಂದು 5 ಜನ ಯುವಕರು ಇರ್ತಾರೆ. ಆ 5 ಜನ ಯುವಕರು ಒಂದು ವ್ಯಾಪಾರವನ್ನು ಮಾಡಬೇಕು, ಅದು ಒಂದು ಬಹುದೂರದ ಊರಿಗೆ ಹೋಗಿ ವ್ಯಾಪಾರವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದುಬಿಡಬೇಕು ಅಂತ ಹೇಳಿ ಅದಕ್ಕೆ ಮಾರ್ಗದರ್ಶನವಾಗಿ ಗುರುಗಳ ಬಳಿಗೆ ಹೋಗ್ತಾರೆ. ಗುರುಗಳ ಬಳಿಗೆ ಹೋದವರೇ, ಸ್ವಾಮಿ, ನಾವು ಹಿಂಗೆ ವ್ಯಾಪಾರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನಮಗೆ ನೀವು ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆಗ ಗುರು ಹೇಳ್ತಾನೆ, ಇಲ್ಲಪ್ಪ, ಈ ಕಾಡಿನ ಮಾರ್ಗ ಇದೆಯಲ್ಲ, ಇದು ಬಹಳ ಕಷ್ಟಕರವಾದ ಮಾರ್ಗ. ಈ ಮಾರ್ಗವನ್ನು ನೀವು ದಾಟಬೇಕಾದ್ರೆ ಭಾಳ ಅಡೆತಡೆಗಳು ನಿಮಗೆ ಬರುತ್ತೆ. ಈ ಅಡೆತಡೆಗಳನ್ನೆಲ್ಲ ದಾಟಿ ಹೋದರೆ ಮಾತ್ರ ನಿಮ್ಮ ವ್ಯಾಪಾರದ ಸ್ಥಳ ಸಿಕ್ಕತ್ತೆ. ಆ ಗುರಿಯನ್ನು ಮುಟ್ಟಿದ್ರೆ ಮಾತ್ರ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಯಶಸ್ಸು ಸಿಕ್ಕತ್ತೆ. ಆದರೆ ಈ ಕಾಡಿನ ಮಾರ್ಗವನ್ನು ದಾಟೋದಿದೆಯಲ್ಲ, ಈ ಮಾರ್ಗ ಇದೆಯಲ್ಲ, ಈ ಮಾರ್ಗ ಕಷ್ಟ. ಅದಕ್ಕೆ ಆ ಯುವಕರು ಹೇಳ್ತಾರೆ, ಇಲ್ಲ, ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾವು ಈ ಮಾರ್ಗದಲ್ಲೇ ಹೋಗ್ತೇವೆ, ನಾವು ವ್ಯಾಪಾರ ಮಾಡ್ತೇವೆ ಅಂತ ಹೇಳಿ ಅವರು ಹೊರಡ್ತಾರೆ. ಸಿದ್ಧತೆಯನ್ನು ಮಾಡಿಕೊಂಡು ಗುರುವಿನ ಒಂದು ಅಪ್ಪಣೆಯನ್ನು ಪಡ್ಕೊಂಡು ಹೊರಡ್ತಾರೆ. ಹೊರಡುವಾಗ ದಾರಿಯಲ್ಲಿ ಶುರುವಾಗುತ್ತೆ, ಸ್ವಲ್ಪ ದೂರ ಸಲೀಸಾಗಿ ಹೋಗ್ತಾರೆ. ಆಮೇಲೆ ಒಂದು ಸುವಾಸನೆ ಬರೋಕ್ಕೆ ಶುರುವಾಗುತ್ತೆ. ಒಂದು ಊಟ ತಿಂಡಿಗಳ ಬಗೆ ಬಗೆಯಾದ ರುಚಿ ರುಚಿಯಾದ ಊಟ ತಿಂಡಿಗಳ ಒಂದು ಸುಹಾಸನೆ ಕಂಪು ಮೂಗಿಗೆ ಬಡಿಯುತ್ತೆ. ಒಂದರಲ್ಲಿ ಒಬ್ಬ ಏನು ಮಾಡ್ತಾನೆ, ಎಲ್ಲರೂ ಆ ಊಟ ತಿಂಡಿಯ ಕಡೆಗೆ ಹೋಗ್ತಾರೆ. ಬಗೆ ಬಗೆ ತಿಂಡಿಗಳಲ್ಲಿರುತ್ತೆ. ಅಲ್ಲಿಯ ಜನ ಇವರನ್ನು ಭಾಳ ಆದರದಿಂದ ಸ್ವಾಗತಿಸ್ತಾರೆ. ಅಲ್ಲಿ ಆ 5 ಜನದಲ್ಲಿ ಒಬ್ಬ ಹೇಳ್ತಾನೆ, ನೋಡಪ್ಪ, ಇಲ್ಲೇ ಇಷ್ಟು ಬಗೆ ಬಗೆಯಾದ ರುಚಿಯಾದ ಊಟ ಎಲ್ಲವೂ ಇರಬೇಕಾದ್ರೆ ನಾನು ಯಾಕೆ ಅಷ್ಟು ದೂರ ನಡಿಬೇಕು, ನಾನು ಬರಲ್ಲ, ಹೋಗು ಅಂತ ಒಬ್ಬ ಹಳ್ಳೆ ಉಳ್ಕೊಳ್ತಾನೆ. ಇನ್ನು 4 ಜನದಲ್ಲಿ ಮುಂದೆ ಹೋಗ್ತಾರೆ. ಮುಂದೆ ಹೋದಾಗ ಬಹಳ ಇಂಪಾದ ಒಂದು ಸಂಗೀತ, ಹಾಡು, ನೃತ್ಯ ಎಲ್ಲ ನಡೀತಾ ಇರುತ್ತೆ. ಆ ಆಸೆಗೆ ಮರಳಾಗಿ ಅಲ್ಲೇ ಉಳ್ಕೊಳ್ತಾನೆ. ಇನ್ನೊಂದು ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಹುಡುಗಿಯರ ಒಂದು ಆಕರ್ಷಣೆಗೆ ಮರಳಾಗಿ ಮತ್ತೊಬ್ಬ ಅಲ್ಲೇ ಉಳ್ಕೊಳ್ತಾನೆ. ಹೀಗೆ 5 ಜನ ಅಲ್ಲಲ್ಲಿ ಸಿಗುವ ಅಡೆತಡೆಗಳಿಗೆ ಸಿಕ್ಕು, ಅಲ್ಲಿನ ಆಸೆಗಳಿಗೆ ಸಿಕ್ಕು ಅವರು ಗುರಿಯನ್ನು ಮುಟ್ಟುವ ಬದಲಾಗಿ ಅಲ್ಲಿಯೇ ಉಳಿತಾ ಹೋಗ್ತಾರೆ. ಈ ಮಾರ್ಗದಲ್ಲಿ ಕೊನೆಯನ್ನು ಅವರು ಮುಟ್ಟೋದೇ ಇಲ್ಲ, ಅಲ್ಲೇ ಉಳಿತಾರೆ. ಅಂದರೆ ಅರ್ಥ 5 ಜನ ಕೊನೆಯನ್ನು ಮುಟ್ಟಲೇ ಇಲ್ಲ, ಬದಲಾಗಿ ಆ ಆಸೆಗಳಿಗೆ ಬಲಿಯಾಗಿ ಅವರು ಅಲ್ಲೇ ಉಳಿತಾರೆ. ಹಾಗೆ ನಮ್ಮ ಜೀವನದಲ್ಲಿ ಈ ದೇಹದ ಮೂಲಕ ನಾವು ಸಾಧಿಸಬಹುದಾದಂತಹ ಒಂದು ಸಾಧನೆಯನ್ನು, ಒಂದು ಔನ್ನತ್ಯವನ್ನು, ಈ ದೇಹದೊಡನೆ ಬರುವ ಆಸೆ ಇತ್ಯಾದಿ ಅಡೆತಡೆಗಳಿಗೆ ಒಳಗಾಗಿ ನಾವು ಅದನ್ನು ಕಳ್ಕೊಳ್ತೇವೆ. ಆ ಸಾಧನೆಯ ಮಾರ್ಗದಲ್ಲಿಯೇ ನಾವು ಉಳಿದು ಬಿಡುತ್ತೇವೆ, ಸಾಧನೆಯ ಗುರಿಯನ್ನು ನಾವು ಮುಟ್ಟೋದೇ ಇಲ್ಲ. ಹಾಗಾಗಿ ಮೊದಲು ನಾವು ಏನನ್ನು ಕಳ್ಕೊಳ್ಬೇಕು, ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಬೇಕು. ದೇಹದ ಮೇಲಿನ ಮೋಹವನ್ನು ಕಳ್ಕೊಂಡಿದ್ದೇ ಆದರೆ ದೇಹದೊಡನೆ ಬರುವ ಇತರೆಲ್ಲ ಮೋಹಗಳು ತಂತಾನೇ ಕಡಿಮೆಯಾಗತ್ತೆ. ನಾನು ಅನ್ನುವ ಅಹಂಕಾರವನ್ನು ಕಳ್ಕೊಳ್ಬೇಕು. ನಾನು ಅನ್ನುವ ನನ್ನ ಇರುವಿಕೆಯ ಒಂದು ಅಹಮ್ಮಿಕೆಯನ್ನು, ಅಸ್ತಿತ್ವವನ್ನೆಲ್ಲ ಬದಲಾಗಿ ಅದೊಂದು ಬಗೆಯ ನಾನು ನಾನೇ ಅನ್ನುವಂಥ ಒಂದು ಜಂಬ ಇದೆಯಲ್ಲ, ಅದನ್ನು ನಾನು ಕಳೆದುಕೊಳ್ಬೇಕು. ಅದರ ಮೇಲಿನ ಅತಿಯಾದ ಪ್ರೀತಿಯನ್ನು, ನಾನು ಮೋಹವನ್ನು ಕಳೆದುಕೊಳ್ಬೇಕು. ಹೀಗೆ ಕಳ್ಕೊಂಡಾಗ ಮಾತ್ರ ಈ ಅಡೆತಡೆಗಳನ್ನು ದಾಟಿ ಮುಂದೆ ಹೋಗೋಕೆ ಸಾಧ್ಯ. ನಾನು ಈ ದೇಹ ಅನ್ನೋದು, ಇದನ್ನು ನಮ್ಮಲ್ಲಿ ಘಟ ಅಂತ ಹೇಳಿ ಕರೀತಾರೆ. ಘಟ ಮಡಿಕೆ, ಒಡೆದು ಹೋಗುವಂಥದ್ದು, ಯಾವಾಗ ಬೇಕಾದರೂ ಒಡೆದು ಹೋಗುವಂಥ ಈ ದೇಹ, ಈ ದೇಹದೊಡನೆ ಬಂದಿರುವಂಥ ಇತರೆಲ್ಲ ಸಂಬಂಧ, ಅಸ್ತಿತ್ವ ಎಲ್ಲಗಳು, ಇವೆಲ್ಲವೂ ಯಾವ ಕ್ಷಣದಲ್ಲಿ ಬೇಕಾದರೂ ನಾಶ ಆಗಬಹುದು.
ಈ ಸತ್ಯವನ್ನು ನಾವು ಅರ್ತುಕೊಂಡು ಈ ದೇಹ ಎಷ್ಟು ಮುಖ್ಯ, ಈ ದೇಹದೊಡನೆ ಬಂದ ಬದುಕು ಎಷ್ಟು ಮುಖ್ಯ, ಈ ದೇಹದೊಡನೆ ನಾವು ಸಾಧಿಸುವ ಗುರಿ ಎಷ್ಟು ಮುಖ್ಯ, ಅದರ ಜೊತೆಗೆ ಈ ದೇಹದ ಅನಿತ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ ಜೊತೆ ಜೊತೆಯಲ್ಲಿ ನಾವು ಸಾಧನೆಯ ಒಂದು ಮಟ್ಟವನ್ನು ಮುಟ್ಟಬೇಕು. ಅದಕ್ಕೆ ನೀಲಮ್ಮ ತನ್ನ ಹೆಚ್ಚಿನ ವಚನಗಳಲ್ಲಿ ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಬೇಕು, ಆಗ ನಾವು ಸಾಧನೆಯನ್ನು ಸಾಧಿಸೋಕೆ ಸಾಧ್ಯ, ಆ ನಿಟ್ಟಲ್ಲಿ ನಾವು ಸಾಗೋಕೆ ಸಾಧ್ಯ ಅನ್ನೋದನ್ನು ಬಹಳ ವಚನಗಳಲ್ಲಿ ಈಗ ಚರ್ಚೆ ಮಾಡ್ತಾ ಹೋಗ್ತಾರೆ. ನೀಲಮ್ಮ ತನ್ನ ಹೆಚ್ಚಿನ ವಚನಗಳಲ್ಲಿ ದೇಹದ ಮೇಲಿನ ಮೋಹವನ್ನು ಕಳ್ಕೊಂಡಾಗ ದೇಹದ ಒಟ್ಟಿಗೆ ಇರುವಂಥ ಇತರ ವಿಚಾರಗಳಲ್ಲೂ ನಾವು ಮೋಹವನ್ನು ಕಳೆದುಕೊಳ್ತೇವೆ. ಅವುಗಳನ್ನು ಕಳೆದುಕೊಳ್ಳುವ ಮೂಲಕ ಆತ್ಮ ಪರಮಾತ್ಮನಲ್ಲಿ ಸೇರೋಕೆ ಸಾಧ್ಯ, ಆಗ ನಾವು ಪರಮಾತ್ಮನನ್ನು ಅರಿಯೋಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಇದೇ ಮೋಹದಲ್ಲಿ, ದೇಹದ ಮೋಹದಲ್ಲಿ, ದೇಹದೊಟ್ಟಿಗೆ ಬಂದಿರುವ ಇತರ ವಿಚಾರಗಳ ಮೋಹದಲ್ಲಿ, ಆಸೆಗಳಲ್ಲಿ ಸಿಲುಕಿ ನಮ್ಮ ದಾರಿಯನ್ನು ನಾವು ಮರೀತೀವಿ. ಹಾಗಾಗಿ ಯಾವಾಗ ನಾನು ನನ್ನ ದೇಹ, ನನ್ನ ದೇಹದ ಮೇಲಿನ ಮೋಹ, ನನ್ನ ದೇಹದೊಟ್ಟಿಗೆ ಬಂದ ಇತರ ಎಲ್ಲ ವಿಚಾರಗಳ ಮೋಹವನ್ನು ಕಡಿಮೆ ಮಾಡಿಕೊಳ್ತೇನೋ, ಕಳ್ಕೊಳ್ತೀನೋ, ಆವಾಗ ಮಾತ್ರ ನಾನು ಸಾಧನೆಯ ದಾರಿಯನ್ನು ಸಾಗೋಕೆ ಸಾಧ್ಯ ಆಗುತ್ತೆ. ನನ್ನ ಕಣ್ಣಿನ ಆಸೆಗೆ ಬಲಿಯಾಗಿ ಸಿನಿಮಾ ನೋಡ್ತಾ ಓದೋದನ್ನು ಬಿಟ್ಟರೆ ನನ್ನ ಗುರಿ ಸೋಲುತ್ತೆ. ನನ್ನ ಕಣ್ಣಿದೆ, ಕಣ್ಣು ತಪ್ಪಲ್ಲ, ಅದನ್ನೇ ವಚನಕಾರರು ಹೇಳಿದ್ದು. ಪಂಚೇಂದ್ರಿಯಗಳಿದೆ, ಆ ಕಣ್ಣಿನ ಮೂಲಕ ಕಣ್ಣನ್ನು ಓದುವುದ ಕಡೆಗೆ ಬಳಸ್ಕೊಂಡ್ರೆ ಓದಿನ ಮಾರ್ಗದಲ್ಲಿ ಯಶಸ್ವಿ ಆಗ್ತೀವಿ. ಅದೇ ಕಣ್ಣನ್ನು ಸಿನಿಮಾ ನೋಡೋದ್ರಲ್ಲೇ ಬಳಸ್ಕೊಂಡ್ರೆ ಓದಿನಲ್ಲಿ ಸೋಲ್ತೀವಿ. ಆಧ್ಯಾತ್ಮ ಕೂಡ ಹೀಗೆ, ಅಥವಾ ಸಾಧನೆ, ಎಲ್ಲ ಬಗೆಯ ಸಾಧನೆ ಕೂಡ ಹೀಗೆ. ನಮ್ಮ ಪಂಚೇಂದ್ರಿಯ, ನಮ್ಮ ದೇಹವನ್ನು ಸಾಧನೆಯ ಮಾರ್ಗದಲ್ಲಿ ಹೆಂಗಪ್ಪ ಇದು ಅಂತ ಹೇಳಿದ್ರೆ, ನಾವು ಟಿ ವಿಗೆ ಇತರ ವಿಚಾರಗಳಿಗೆ ಹೇಳ್ತೀವಲ್ಲ ಚಾಕು ಇದ್ದಂಗೆ ಅಂತ. ಈ ಚಾಕು ಇದ್ದಂಗೆ, ಚಾಕು ಆಪಲ್ಲಾದರೂ ಕಟ್ ಮಾಡ್ಬೋದು, ಯಾರನ್ನಾದರೂ ಚುಚ್ಚಬೇಕಾದರೂ ಸಾಯಿಸ್ಬೋದು, ಎರಡೂ ಮಾಡ್ಬೋದು ಚಾಕುನಲ್ಲಿ. ಅದೊಂದು ವಸ್ತು, ಮಾಡೋರ ಕೈಯಲ್ಲಿ ಅದರ ರೀತಿ ವ್ಯತ್ಯಾಸ ಆಗುತ್ತೆ. ಹಾಗೆ ಈ ನಮ್ಮ ದೇಹ, ಈ ದೇಹದ ಮೂಲಕ ಸಾಧನೆಯ ಮಟ್ಟವನ್ನಾದರೂ ಏರ್ಬೋದು, ಈ ದೇಹದ ಮೂಲಕ ಅವನತಿಯನ್ನಾದರೂ ಹೊಂದಬಹುದು. ನಾವು ಸಾಧನೆಯ ಮಟ್ಟವನ್ನು ಏರಬೇಕಾದ್ರೆ ಏನು ಮಾಡಬೇಕು? ಈ ದೇಹದೊಡನೆ ಬಂದಿರುವಂಥ ಮೋಹ, ಆಸೆ, ಕಾಮ, ಕ್ರೋಧ, ಅರಿಷಡ್ವರ್ಗಗಳೇನಿದಾವಲ್ಲ, ಇವುಗಳ ಅಡೆತಡೆಯನ್ನು ಮೆಟ್ಟಿ ನಿಂತು ಮುಂದೆ ಹೋಗಬೇಕು. ಈ ದೇಹದೊಡನೆ ಬಂದಿರುವ ಅವುಗಳೊಡನೆ ನಾವು ಹೆಚ್ಚು ಸಂಪರ್ಕವನ್ನು ಹೊಂದಿದರೆ, ಹೆಚ್ಚು ಮೋಹವನ್ನು ಹೊಂದಿದರೆ ನಾವು ಹಿಂದುಳಿತೀವಿ, ಅವನತಿಯನ್ನು ಹೊಂದುತ್ತೇವೆ. ಹಾಗಾಗಿ ಈ ದೇಹದೊಡನೆ ಅಂಟಿಕೊಂಡ ಇತರೆಲ್ಲ ಆಸೆಗಳು, ಮೋಹ, ಇವುಗಳನ್ನು ಕಳೆದುಕೊಂಡು ನಾವು ಸಾಧನೆಯ ಮಾರ್ಗವನ್ನು ಸಾಧಿಸಬೇಕು. ಈ ದೇಹದ ಮೂಲಕ ಸದಾಚಾರವನ್ನು, ಈ ದೇಹದ ಮೂಲಕ ಸನ್ಮಾರ್ಗವನ್ನು, ಈ ದೇಹದ ಮೂಲಕ ಸನ್ನಡತೆಯನ್ನು, ಈ ದೇಹದ ಮೂಲಕ ನಾಲ್ಕು ಜನರಿಗೆ ಸಹಾಯ ಮಾಡೋದನ್ನು, ಈ ದೇಹದ ಮೂಲಕ ನಮ್ಮ ಇರುವಿಕೆಯನ್ನು ಸಾರ್ಥಕ ಮಾಡಿಕೊಳ್ಳೋದನ್ನು ನಾವು ಕಲಿತುಕೊಂಡು ರೂಢಿಸಿಕೊಂಡರೆ ಆಗ ನಾವು ಪರಮಾತ್ಮನನ್ನು, ಆ ಪರಮಾತ್ಮನ ಅರಿವನ್ನು ಹೊಂದೋಕೆ ಸಾಧ್ಯ. ಆ ಪರಮಾತ್ಮನ ಅರಿವು ನಮಗೆ ದಕ್ಕಬೇಕಾದರೆ ಈ ದೇಹವೇ ನಮಗೆ ಮಾರ್ಗ, ಈ ದೇಹವೇ ನಮಗೆ ಆಧಾರ. ಈ ಆಧಾರವಾದ ದೇಹದ ಮೂಲಕ ನಾವು ಆ ಪರಮಾತ್ಮನ ಮಾರ್ಗವನ್ನು ಸವಿಸಬಹುದು, ಪರಮಾತ್ಮನ ಅರಿವನ್ನು ಹೊಂದಬಹುದು, ಪರಮಾತ್ಮನ ಆನಂದವನ್ನು ಹೊಂದಬಹುದು, ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಬಹುದು. ಆದ್ದರಿಂದ ದೇಹದ ಮೇಲಿನ ಹಂಗನ್ನು ಕಳೆದುಕೊಂಡ್ರೆ, ದೇಹದ ಮೇಲಿನ ಮೋಹವನ್ನು ಕಳೆದುಕೊಂಡರೂ ಈ ದೇಹದ ಮೂಲಕವೇ ನಾವು ಪರಮಾತ್ಮನನ್ನು ಅರಿಯೋಕೆ ಸಾಧ್ಯ. ಅದನ್ನು ನೀಲಮ್ಮ ಇಲ್ಲಿ ಹೇಳ್ತಾ ಹೋಗ್ತಾ, ದೇಹದ ಮೇಲಿನ ಹಂಗನ್ನು ಕಳ್ಕೊಂಡು ನಾನು ನನ್ನ ಮನದಲ್ಲಿ ಪರಮಾತ್ಮನ ಅರಿವನ್ನು ಅರಿತು ಸಂತೋಷವನ್ನು ಹೊಂದಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆ ವಚನಗಳನ್ನು ನಾವಿಲ್ಲಿ ನೋಡೋಣ. ಯಾಕೆ ಇದಿಷ್ಟು ವಿವರವಾದ ವಿಚಾರವನ್ನು ನಾನು ಹೇಳಿದೆ ಅಂತ ಹೇಳಿದರೆ, ನೀಲಮ್ಮನ ಹೆಚ್ಚಿನ ವಚನಗಳಲ್ಲಿ ದೇಹದ ಮೇಲಿನ ಹಂಗನ್ನು ಕಳೆದುಕೊಳ್ಳಬೇಕು ಅನ್ನೋದನ್ನೇ ನೀಲಮ್ಮ ಹೇಳ್ತಾ ಹೋಗ್ತಾರೆ. ದೇಹದ ಮೇಲಿನ ಹಂಗನ್ನು ಕಳೆದುಕೊಳ್ಳಬೇಕು ಅಂದಾಗ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ದೇಹದ ಮೇಲಿನ ಹಂಗನ್ನು ಕಳ್ಕೊಳ್ತೀನಿ ಅಂದರೆ ಈ ದೇಹವನ್ನು ಬಿಟ್ಟುಬಿಡ್ತೇನೆ, ಈ ದೇಹವನ್ನು ತ್ಯಜಿಸಿಬಿಡ್ತೇನೆ, ಈ ದೇಹ ನನಗೆ ಬೇಕಾಗಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನಾನು ನೇಣು ಹಾಕ್ಕೊಳ್ತೇನೆ, ನಾನು ಇನ್ನೊಂದು ಮಗದೊಂದು
ಅದೆಲ್ಲ ದೇಹದ ಮೇಲಿನ ಹಂಗನ್ನು ಕಳ್ಕೊಳ್ಳೋದು ಅಂದರೆ ಅದನ್ನು ಮಾಡೋದು ಮಹಾಪಾಪ, ಆತ್ಮಹತ್ಯೆ ಮಹಾಪಾಪ. ದೇಹವಂದ ಮೇಲಿನ ಹಂಗನ್ನು ಕಳ್ಕೊಳ್ಳೋದು ಅಂದರೆ ದೇಹದ ಮೇಲಿನ, ದೇಹದೊಡನೆ ಬಂದ ಇತರ ಮೋಹಗಳನ್ನು ಕಳೆದುಕೊಳ್ಳೋದೇ ಹೊರತು ದೇಹವನ್ನು ಕಳೆದುಕೊಳ್ಳೋದು ಅನ್ನುವ ಅರ್ಥ ಅಲ್ಲ. ದಯವಿಟ್ಟು ಮುಂದಿನ ಎಲ್ಲ ವಚನಗಳಲ್ಲೂ ದೇಹದ ಮೇಲಿನ ಹಂಗನ್ನು ಕಳೆದುಕೊಳ್ಳೋದು ಅಂತ ಮಾತು ಬಂದಾಗ ದೇಹವನ್ನು, ದೇಹವನ್ನು ತೊರೆಯೋದು ಅನ್ನುವ ಅರ್ಥ ಅಲ್ಲ. ದೇಹದೊಡನೆ ಬಂದ ಮೋಹವನ್ನು ತೊರೆಯುವಂಥದ್ದು, ದೇಹದ ಮೇಲಿನ ಮೋಹವನ್ನು ಅಳಿಸಿ ಹಾಕುವಂಥದ್ದು ಅನ್ನುವ ಅರ್ಥವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ತೆಗೆದುಕೊಂಡು ಈ ವಚನಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೆಯ ನೀಲಮ್ಮನ ಮೊದಲನೇ ವಚನ ಏನಪ್ಪ ಅಂತ ಹೇಳಿದ್ರೆ, ಅಂಗದ ಸಂಗವ ಹಿಗ್ಗಿ ಅಂಗವನ್ ಅಳಿವೆನಯ್ಯ, ಆ ಅಂಗವನ್ ಅಳಿದ ಬಳಿಕ ಅಣುರೋಣಿಯಾನ್ ಮಹತೋ ಮಹಿಯಾನ್ ಎಂಬ ಶಬ್ದವಡಗಿತ್ತು. ಮನವರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದೆನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತಯ್ಯ ಸಂಗಯ್ಯ. ಸಂಗಯ್ಯ ಅನ್ನುವಂಥದ್ದು ಈಕೆಯ ವಚನಗಳ ಅಂಕಿತ ನಾಮ. ಸಂಗಯ್ಯ ಅಂತ ಹೇಳಿದಾಗ ಇನ್ನೊಂದು ನೀಲಮ್ಮನ ವಿಚಾರ ಏನು ಅಂತ ಹೇಳಿದ್ರೆ, ನೀಲಮ್ಮನಿಗೆ ಬಾಲಸಂಗಯ್ಯ ಅನ್ನುವಂಥ ಒಬ್ಬ ಮಗ ಇದ್ದ. ಆಕೆ ಬಾಲ್ಯದಲ್ಲಿಯೇ ಮರಣವನ್ನು ಅಪ್ಪಿದ ಅನ್ನೋದು ನಮ್ಮ ವಿದ್ವಾಂಸರ ಅಭಿಪ್ರಾಯ. ಹಾಗಾಗಿ ಈ ಬಾಲಸಂಗಯ್ಯನ ನೋವು ಕೂಡ, ಅಂದರೆ ಬಾಲಸಂಗಯ್ಯನನ್ನು ಕಳೆದುಕೊಂಡ ನೋವು ಕೂಡ ನೀಲಮ್ಮನ ವಚನಗಳಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀಲಮ್ಮನ ವಚನಗಳನ್ನು ಮುಂದುವರಿಸ್ತೇನೆ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.